ಹೊಟ್ಟೆನೋವೋ ತಲೆನೋವೋ ಎದೋರಿ ವಾಂತಿ ಬೇದಿ ಕಾಲು ನೋವು ವಾಯು ಏನೆಲ್ಲ ಆಯ್ತಿದ್ದೋ ನನಗೆ ಗೊತ್ತಿಲ್ಲ. ನನಗೆ ಎಲ್ಲ ಆರೋಗ್ಯದಲ್ಲೂ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟದು. ಭಯಪಡಬೇಡಿ, ನಿಮಗೋಸ್ಕರ ಒಂದು ಕಾರ್ಯಕ್ರಮ. ಈ ಎಲ್ಲ ವಿಚಾರಕ್ಕೂ ಬರೀ ಹಣ್ಣು ತರಕಾರಿ ಸೊಪ್ಪು ಇದರಲ್ಲೇ ನಾವು ಗುಣವನ್ನು ಹೊಂದಬಹುದು. ಕಾರ್ಯಕ್ರಮವನ್ನು ವೀಕ್ಷಿಸಿ, ಆರೋಗ್ಯದ ಕಾರ್ಯಕ್ರಮ ನಿಮಗೋಸ್ಕರ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ನಿಮಗೆ ಸುಸ್ವಾಗತವನ್ನು ಕೋರಲು ಬಯಸ್ತೇನೆ. ನಮಸ್ಕಾರ ನಿರಂಜನ್ ಅವರೇ. ನಮಸ್ಕಾರ. ನಮ್ಮ ಪ್ರೋಗ್ರಾಮ್ ಬಂದಿದ್ರೆ ಭಾರಿ ಸಂತೋಷ ಆಯಿತು. ಅದಲ್ಲದೆ ಇವರು ಡೆನಿಸ್ ಅವ್ರು ಬಂದು ಹೇಳಿದ್ರು ಇವತ್ತು ಭಾರಿ ಒಳ್ಳೆ ವಿಚಾರಗಳನ್ನ ಕಲಿಯಕ್ಕೆ ಹೋಗ್ತಾ ಇದ್ದೀವಿ ಅಂತ. ಅದೇನು ಅಂತ ನಾನು ಕಾಯ್ತಾ ಇದ್ದೀನಿ. ನೀವು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದದಂತೂ ಭಾರಿ ಸಂತೋಷ. ನನಗೂ ತುಂಬಾ ಸಂತೋಷ ನಿಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಇರುವಂಥದ್ದು. ಈ ರೀತಿಯಾದ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕು ಅಂತ ಬಹಳ ದಿನಗಳಿಂದ ಯೋಚನೆ ಮಾಡ್ತಿದ್ದೀವಿ. ಅದರಲ್ಲೂ ವಿಶೇಷವಾಗಿ ಆರೋಗ್ಯ ಸಂಬಂಧಪಟ್ಟಿರತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಿದಾಗ ನಮ್ಮ ಪ್ರಿಯ ವೀಕ್ಷಕರು ಮನೆಯಲ್ಲೇ ಸಿಗ್ತಕ್ಕಂಥ ಗಿಡಗಳನ್ನು ಮನೆಯಲ್ಲೇ ಸಿಗ್ತಕ್ಕಂಥ ಕೆಲವು ತರಕಾರಿಗಳ ಮೂಲಕ ಉಪಶಮನಗಳನ್ನು ಮಾಡ್ಬೋದು ತಮ್ಮ ರೋಗಗಳಿಗೆ ಎಂಬತಕ್ಕಂಥದ್ದೇ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ. ಇವತ್ತು ನಾವು ಯಾವ ಒಂದು ವಿಚಾರವಾಗಿ ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ? ನಾವು ಹಿಂದಿನ ಕಾರ್ಯಕ್ರಮಗಳ ಅನೇಕ ರೋಗಗಳ ಬಗ್ಗೆ ಏನೋ ಆರೋಗ್ಯ ತೊಂದರೆಗಳ ಬಗ್ಗೆ ನೋಡ್ತಾ ಇದ್ವಿ. ಅದಕ್ಕೆ ಚಿಕ್ಕ ಪುಟ್ಟ ಉಪಶಮನಗಳನ್ನು ಕೂಡ ಸ್ವಲ್ಪ ನೋಡಿದ್ವಿ. ಇವತ್ತು ನಾವು ಈ ಉಪಶಮನಗಳನ್ನ ತಗೊಳ್ಳೋಣ. ಒಂದೊಂದು ನಮ್ಮ ದೇವರು ನಮ್ಗೆ ಅಷ್ಟೊಂದು ಗಿಡಮೂಲಿಕೆ ಹಣ್ಣು ತರಕಾರಿಗಳನ್ನು ಕೊಟ್ಟಿದ್ದಾರೆ ನಮ್ಮ ಆರೋಗ್ಯಕ್ಕೋಸ್ಕರ. ಸೊ ಸ್ವಲ್ಪ ಕೆಲವು ಹಣ್ಣು ತರಕಾರಿಗಳನ್ನು ಅಥವಾ ಸೊಪ್ಪುಗಳನ್ನು ಅವನ್ನ ನೋಡಿ ಅವರಿಂದ ಅವುಗಳಿಂದ ಏನು ನಮ್ಮ ಆರೋಗ್ಯಕ್ಕೆ ಒಳ್ಳೇದಾಗುತ್ತೆ ಅನ್ನೋದನ್ನ ಇವತ್ತು ಯಾವುದ್ರ ಬಗ್ಗೆ ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ? ನಿಂಬೆಹಣ್ಣು. ಓ ನಿಂಬೆಹಣ್ಣು, ನನಗೆ ನಿಂಬೆಹಣ್ಣು ಅಂದಾಗ ಯಾವಾಗಲೂ ನೆಪಕ ಬರೋದಿದೆ ಸರ್. ಏನು ಅಂದರೆ ನಿಂಬೆಹಣ್ಣು ಅಂದರೆ ನಮ್ಮೂರಲ್ಲಿ ಅದು ಕೊಳ್ಳೆಗಾಲ ಕಲ್ಲಿಯೂರು ಈ ಕಡೆ ಅಂದರೆ ಮಾಟ ಮಂತ್ರ ಮಾಡೋದು ಜಾಸ್ತಿ. ನಾವೆಲ್ಲ ಗದ್ದೆ ಕಡೆ ಹಿಂಗೆ ಹೊಲಕ್ಕೆ ಹೋಗಬೇಕು ಅಂದರೆ ನೋಡಿದ್ರೆ ಬರೀ ಅಲ್ಲಿ ನೋಡಿದ್ರೆ ಯಾವುದಾದ್ರೂ ಕುಂಕುಮ ಇದೆಲ್ಲ ಹಾಕಿ ಎಲ್ಲಿ ಕೆಳಗೆ ಬೀಸಾಕ್ಬಿಟ್ಟಿರ್ತಾರೆ. ಈಗ ನೀವು ಅದು ಆರೋಗ್ಯಕ್ಕೆ ಒಳ್ಳೇದು ಅಂತೀರ, ಈಗ ಮಾಟನ ಮಾತ್ರಕ್ಕೂ ಆರೋಗ್ಯಕ್ಕೂ ಹೆಂಗೆ ನೀವು ಹೇಳ್ತೀರಾ ಅಂತ. ಅಷ್ಟೇ ಅಲ್ಲ, ಕೆಲವರು ಹೊಸ ಗಾಡಿ ತೊಗೊಂಡಾಗ ಎಲ್ಲ ಗಾಡಿ ಕೇಳೋಕ್ಕಾಗ್ತಾರೆ ಅನೇಕ ಏನೋ ಪೂಜೆಗಳಿಗೆ ಅದಕ್ಕೆ ಉಪಯೋಗ ಮಾಡ್ತಾನೆ ಇರ್ತಾರೆ. ಆದರೆ ಇದರ ನಿಜವಾದ ಏನು ಅಂಶ ಇರೋದು ಅದ್ರ ಒಳಗಡೆ. ದ ಹೆಲ್ತ್ ಇಸ್ ಮೋರ್ ಇಂಪಾರ್ಟೆಂಟ್ ದಟ್ ವಿ ಗೆಟ್ ಯುನೋ ಔಟ್ ಆಫ್ ದಿಸ್ ಲೆಮನ್. ಈಗ ಈ ನಿಂಬೆಹಣ್ಣನ್ನು ನಾವು ತೆಗೆದುಕೊಂಡಾಗ ಒಂದು ಸಣ್ಣ ಒಂದು ಫ್ರೂಟ್ ಅಂತ ಹೇಳ್ಬೋದು. ಇದರಿಂದ ಉಪಶಮನಗಳು ಸಿಗ್ಬೋದು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವು ಇದನ್ನು ಕಲಿಯಕ್ಕೆ ತಯಾರಾಗಿದ್ದೀವಿ, ಹೇಳಿ. ಮೊದಲನೇದಾಗಿ ಇದು ನೋಡಿ, ದೇಹದ ಒಳ ತಾಪಮಾನ ಹೆಚ್ಚಾದಾಗ ಬೇಸಿಗೆಗಾಲದಲ್ಲಿ ತುಂಬ ನಾವು ಬಿಸಿಲಲ್ಲಿ ಹೋಗ್ತಾ ಇರ್ತೀವಿ. ದೇಹದ ಒಂದು ತಾಪಮಾನ ಹೆಚ್ಚಾದಾಗ ಇಟ್ ಹಾಸ್ ಅ ವೆರಿ ಗುಡ್ ಕೂಲಿಂಗ್ ಎಫೆಕ್ಟ್ ಅಂತ ಹೇಳ್ಬೋದು. ಅಂದರೆ ನಮಗೆ ಉಷ್ಣ ಅಂತ ಹೇಳ್ತಾರೆ, ಹೀಟು ಅಂತ ಹೇಳ್ತಾರೆ ನೋಡಿ. ಅದು ಕಮ್ಮಿ ಮಾಡಿಕ್ಕೆ ದಿನದಲ್ಲಿ ಒಂದು 4-5 ಗ್ಲಾಸು ನಿಂಬೆಹಣ್ಣಿನ ರಸವನ್ನು ಅಂತ ತಗೊಳ್ಳೋದಾದರೆ ಬಹಳಷ್ಟು ಒಳ್ಳೆಯ ಒಂದು ಉಪಶಮನ. ಆದರೆ ನೀವು ಅದು ಒಳ್ಳೇದು ಅಂತೀರ. ಈಗ ನಮ್ಮೂರಲ್ಲೆಲ್ಲ ನಿಂಬೆ ರಸ ಜ್ಯೂಸ್ ಮಾಡಿ ಕುಡಿದ್ರೆ ಶೀತ ಅಂತಾರೆ. ಆ್ಯಕ್ಚುಲಿ ಇದು ಒಂದು ತಪ್ಪು ಕಲ್ಪನೆ, ಮಿತ್ ಅಂತ ಏನಂತ ಹೇಳ್ತೇವೆ ಜನರಲ್ಲಿರೋ ತಪ್ಪು ಕಲ್ಪನೆ. ಆ್ಯಕ್ಚುಲಿ ಒನ್ ಆಫ್ ದ ಬೆಸ್ಟ್ ರೆಮಿಡಿ ನಮಗೆ ನೆಗಡಿ ಆದಾಗ ಕೋಲ್ಡ್ ಆದಾಗ ತುಂಬ ಒಳ್ಳೆಯ ಒಂದು ಉಪಶಮನ ಅಂದರೆ ವೈಟಮಿನ್ ಸಿ. ಇಲ್ಲ, ಯಾಕೆ ತಮ್ಮ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗ ಒಂದು ನಿಂಬೆಹಣ್ಣಿನ ರಸನ ಕುಡಿದ್ರೆ ಖಂಡಿತವಾಗ್ಲೂ ನೆಗಡಿ ಆಗುತ್ತೆ ಎಂಬತಕ್ಕಂಥದ್ದು ಈಗೆಲ್ಲ 2-3 ತಲೆಗಳಿಂದ ನಾವು ಅದನ್ನು ಮಾತಾಡ್ಕೊಂಡು ಬರ್ತಾನೆ ಇದ್ದೀವಿ. ಈಗ ನೋಡಿ, ಅದು ನಾ ಹೇಳ್ದಾಗೆ ಒಂದು ತಪ್ಪು ಕಲ್ಪನೆ ಜನರಿಗೆ ಈ ನಿಂಬೆಹಣ್ಣು ರಸ ಕುಡಿಯೋದ್ರಿಂದ ಕೋಲ್ಡ್ ಆಗುತ್ತೆ ಅಂತ. ಯಾಕಂದರೆ ನಿಂಬೆಹಣ್ಣಲ್ಲಿ ವೈಟಮಿನ್ ಸಿ ಅಂಶ ಜಾಸ್ತಿ ಇರೋದ್ರಿಂದ ಇಟ್ಸ್ ವೆರಿ ವೆರಿ ಗುಡ್ ಫಾರ್ ಕೋಲ್ಡ್. ಸೊ ಕೋಲ್ಡಲ್ಲಿ ಮೇ ಬಿ ತಣ್ಣೀರಿಲ್ಲದೇ ಇರ್ಬೋದು, ಉಗುರು ಬೆಚ್ಚಿಗಿರೋ ನೀರಲ್ಲಿ ನಾವು 2-3 ನಿಂಬೆಹಣ್ಣನ್ನು ಹಿಂಡಿ ಅದರಿಂದ ರಸ ಮಾಡ್ಕೊಂಡು ಕುಡಿಯೋದಾದರೆ ನಮ್ಮ ಶೀತ 2 ದಿವಸದಲ್ಲಿ ಮಾಯವಾಗೋದನ್ನು ನಾವು ನೋಡ್ತೀವಿ. ಇಟ್ಸ್ ವೆರಿ ಗುಡ್ ಫಾರ್ ಸೋರ್ ಥ್ರೋಟ್ ಆಲ್ಸೋ. ಗಂಟ್ಲು ಕಸ ಕಸ ಅಂತಾರೆ ಜನರು, ಅದಕ್ಕೆ ಕೋಲ್ಡು ಜ್ವರಕ್ಕೂ ಕೂಡ ಬಹಳ ಒಳ್ಳೆ ಟಾನಿಕ್. ನಮ್ಮ ಈ GI ಟ್ರ್ಯಾಕ್ಟ್ ಏನಂತೀವಿ ನಮ್ಮ ಒಳಗಿರೋ ನಾಳ, ಅದು ಬಹಳ ಹೆಲ್ತಿಯಾಗಿ ಒಂದು ಆರೋಗ್ಯಕರವಾಗಿ ಇಡಲಿಕ್ಕೆ ಬಹಳಷ್ಟು ಒಳ್ಳೆಯ ಒಂದು ಉಪಶಮನ ಈ ನಿಂಬೆಹಣ್ಣಿನ ರಸ. ಈಗ ಶಿಲ್ಪಿಯವರು, ಈಗ ನೀವು ನೋಡಿದ್ರೆ
ನಮ್ಮೂರ ಕಡೆ ನಾವು ನೋಡಿದಾಗ ಇದು ಶೀತ ಆಗುತ್ತೆ ಅಂತ ಹೇಳ್ತಾರೆ, ಆದ್ರೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ನಿಂಬೆಹಣ್ಣಿನ ರಸ. ನಂಗಂತೂ ಖುಷಿ ಆಗೋಯ್ತು ಈಗ, ಯಾಕಂದ್ರೆ ನಮ್ಮನೇಲಿ ಜಾಸ್ತಿ ನನಗೆ ನೆಗಡಿ ಜ್ವರ ಇದೆಲ್ಲ ಬರೋದು, ಗಂಟ್ಲಿಗೆ ಸರಿಯಾಗಿಲ್ಲ ಅಂದ್ರೆ ನನಗೆ ನಮ್ಮನೇಲಿ ಬರೋದು. ನಾನು ಯೋಚನೆ ಇದಲ್ದೆ ಶೀತ ಗೀತ ಹೋಗ್ತದೆ ಅಂತ ಹೇಳ್ತಾ ಇದ್ದೀರಾ, ಇದಲ್ದೆ ಬೇರೆ ಏನಾದರೂ ನಿಂಬೆಹಣ್ಣಿಂದ ಮಾಡ್ತಾರೆ. ಈಗ ನಾವು ನೀವು ಹೇಳಿದ್ರೆ ಗಾಡಿ ಕೆಳಗಿಡ್ತೀವಿ ಅದೆಲ್ಲ ನಾನು ಹೇಳಿದೆ. ನಾನು ಇನ್ನೊಂದು ಕಡೆ ನೋಡಿದೆ ಅಂದರೆ ಈ ಹೋಟ್ಲಲ್ಲೆಲ್ಲ ಕೈ ತೊಳೆಯೋಕ್ಕೂ ಕೊಡ್ತಾರೆ ನೋಡಿ, ಒಂದಿನ ಜ್ಯೂಸ್ ಅಂತ ಕುಡಿಯೋಕೆ ಹೋಗ್ಬಿಡ್ತಾರೆ ಕೆಲವು. ಹೌದು, ಈಗ ನೋಡಿ ಅದು ಒಳ್ಳೆಯದಾಗಿ ಅದು ಎಣ್ಣೆಯ ಪದಾರ್ಥವನ್ನು ತೆಗೆಯೋದ್ರಿಂದ ಇಟ್ ಇಸ್ ವೆರಿ ಗುಡ್, ಇಟ್ಸ್ ಗಾಟ್ ಮೈಲ್ಡ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಆಲ್ಸೋ. ಸೊ ಅದಕ್ಕೋಸ್ಕರ ಕೈ ತೊಳ್ಕೊಳ್ಳೋಕ್ಕೆಲ್ಲ ಕ್ರಿಮಿ ಕೀಟಗಳೆಲ್ಲ. ಇನ್ನೊಂದು ಬಹಳಷ್ಟು ಒಳ್ಳೆಯದು, ಇದು ಬಹಳಷ್ಟು ಮಹಿಳೆಯರ ನೋಡಬೇಕಾದ್ರೆ ಈ ಫೇಸ್ ಪ್ಯಾಕ್ ಏನಂತಾರೆ ಅವರ ಬ್ಯೂಟಿ ಟ್ರೀಟ್ಮೆಂಟ್ಗಂತೂ ಇದು ತುಂಬಾ ಯೂಸ್ ಮಾಡ್ತಾರೆ. ಅಂದರೆ ಗಂಡಸರಿಗೇನು ಇಲ್ಲ ಅಂತ ಆ ಥರ ಎಲ್ಲ ಗಂಡಸರು ಯೂಸ್ ಮಾಡ್ಬೋದು. ಒಂದು ಒಳ್ಳೆ ಬಹಳ ಒಳ್ಳೆಯ ಬ್ಯೂಟಿ ಟ್ರೀಟ್ಮೆಂಟ್ ಅಂತ ಕರಿಬೋದು. ಟ್ಯಾನ್ ಏನಂತೀವಿ ನಾವು, ಬಿಸಿಲಲ್ಲಿ ಹೋದಾಗ ಸ್ವಲ್ಪ ಕಪ್ಪಾಗೋದು ಮುಖ, ಈ ನಿಂಬೆ ಹಣ್ಣನ್ನು ನಾವು ಸ್ವಲ್ಪ ಲೇಪಿಸೋದಾದರೆ ಭಾಳ ಚೆನ್ನಾಗಿ ಇದು ಟ್ಯಾನ್. ಇಫ್ ಇಟ್ ಇಸ್ ಮಿಕ್ಸ್ಡ್ ವಿತ್ ಹನಿ, ಜೇನುತುಪ್ಪ ಸ್ವಲ್ಪ, ಆಮೇಲೆ ಸ್ವಲ್ಪ ಸಕ್ಕರೆ, ಆಮೇಲೆ ಈ ನಿಂಬೆಹಣ್ಣಿನ ರಸ ಮಿಕ್ಸ್ ಮಾಡಿಕೊಂಡು ಮುಖದಲ್ಲಿ ಒಂದು 15 ನಿಮಿಷ ಹಾಕಿ ತೊಳೆಯೋದಾದರೆ ಆ ಟ್ಯಾನ್ ಏನಿದೆ ಇಟ್ ರಿಮೂವ್ಸ್ ಟ್ಯಾನ್ ವೆರಿ ನೈಸ್. ಬೆಳ್ಳಿಗಿರೋರಿಗೆ ಸ್ವಲ್ಪ ಕಪ್ಪಗಿದ್ರೆ ಅದು ಹೋಗ್ಬಿಡ್ತದೆ, ಫುಲ್ ಕಪ್ಪಗಿದ್ರೆ ನಮ್ಮಂಥವ್ರು ಹೋಗೋದಿಲ್ಲ, ಭಾರಿ ಕಷ್ಟ. ನನಗೆ ಇನ್ನೊಂದು ಅನಿಸ್ತಾ ಇದ್ರೆ ನಾವು ಗದ್ದೆಗೆ ಹೋಗ್ಬೇಕು ಅಂದರೆ ಇನ್ನು ಉಳಕ್ಕೆ ನಾಟಿ ಗಿಟ್ಟಿ ಮಾಡಬೇಕು ಅಂದರೆ ಇದು ಸ್ವಲ್ಪ ಹಚ್ಕೊಂಡು. ಬೇರೆ ಈ ಒಂದು ಹಣ್ಣಿಂದ ಬೇರೆ ಏನೇನು ಲಾಭಗಳಿವೆ? ಇನ್ನೊಂದು ಬಹಳ ಪ್ರಮುಖವಾದ ಅಂಶ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಏನಂದರೆ ನಾವು ಈ ನಿಂಬೆಹಣ್ಣನ್ನು ಹಿಂಡ್ಬಿಟ್ಟು ರಸ ತೆಗೆದುಕೊಂಡು ಬಿಟ್ಟು ಏನು ಹೊರಗಡೆ ಕವರ್ ಸಿಪ್ಪೆನ ಬಿಸಾಕ್ಬಿಡ್ತೀವಿ. ಬಟ್ ಲೇಟೆಸ್ಟ್ ಸ್ಟಡೀಸ್ ಏನು ತೋರಿಸುತ್ತೆ, ನಮ್ಮ ವಿಟಮಿನ್ ಸಿ ಕಾನ್ಸಂಟ್ರೇಷನ್ ಜಾಸ್ತಿ ಇರೋದು ಈ ಒಂದು ಸಿಪ್ಪೆಯಲ್ಲಿ. ಸೊ ಈ ಸಿಪ್ಪೆನ ಏನು ಮಾಡ್ಬೋದು, ಹಿಂಡಿದ ಮೇಲೆ ಫ್ರೀಜರಲ್ಲಿ, ಫ್ರಿಡ್ಜ್ ಇರೋರು ಫ್ರೀಜರಲ್ಲಿ ಇಟ್ಬಿಟ್ಟು ಅದು ಗಟ್ಟಿ ಆದ ತಕ್ಷಣ ಅದನ್ನ ಸ್ವಲ್ಪ ಗ್ರೇಟ್ ಮಾಡಿಬಿಟ್ಟು, ಅದು ಚೀಸ್ ಗ್ರೇಟ್ಲಿಂಗ್ಸ್ ಥರ ಬರುತ್ತಲ್ಲ ಆ ಥರ, ಆ ಗ್ರೇಟಿಂಗ್ಸ್ನ ತೊಗೊಂಡ್ಬಿಟ್ಟು ನಮ್ಮ ಅನ್ನದ ಮೇಲೆ ಅದರು ಊಟದ ಪದಾರ್ಥ ಮೇಲೆ ಅದನ್ನ ಏನು ಸ್ಪ್ರಿಂಕಲ್ ಮಾಡಿ. ನಿರಂಜನ್ ಅವರೇ ಅದನ್ನ ಮಾಡಿದ್ರೆ ನಾನು ನೋಡಿದ್ದೀನಿ, ನೋಡಿದ್ದೀನಿ ನಾನು, ಅವರು ಅಡುಗೆ ಮಾಡೋರು ಈಗ ನಮ್ಮ ದೇಶದಲ್ಲಿ ಹೆಚ್ಚಿಗೆ ಇಲ್ಲ. ಹೌದು, ಬೇರೆ ಹೊರದೇಶದಲ್ಲೆಲ್ಲ ನೋಡಿದ್ದೀನಿ, ಅದನ್ನ ತಕೊಂಡು ಚೆನ್ನಾಗಿ ಮೇಲ್ ಮಾಡ್ತೀನಿ. ನಾನು ಜ್ಯೂಸ್ ಹಿಂಡದ್ ಬಿಟ್ಬಿಟ್ಟು ಇದ್ಯಾಕೆ ಇದು ಮಾಡ್ತಾ ಇದಾರೆ ಅಂತ ನಮ್ಮ ಅಕ್ಕವ್ರು ಆಮೇಲೆ ಹೇಳಿದ್ರು, ಇಲ್ಲ ಇದರಲ್ಲೇ ಇರತಕ್ಕಂಥ ಅದು ಒಳ್ಳೆ ನ್ಯೂಟ್ರಿಯೆಂಟ್ಸ್ ಇರೋದು ಆ ಸಿಪ್ಪೆಯಲ್ಲಿ. ಇದನ್ನ ನಮ್ಮ ಜನರು ಇದನ್ನ ಅರ್ಥ ಮಾಡಿಕೊಂಡು ಈ ಸಿಪ್ಪೆಯನ್ನು ಬಿಸಾಕೋ ಬದಲು ತಗೊಂಡು ಅದನ್ನ ನಾವು ಯಾವ್ದಾದ್ರು ಫಾರ್ಮಲ್ಲಿ ಅದನ್ನ ಕಟ್ ಮಾಡಿ ಪೀಸ್ ಮಾಡಿ ಏನಾದ್ರು ಯೂಸ್ ಮಾಡೋದಾದರೆ ಅದರಿಂದ ಬರುವಂಥ ನಮ್ಮ ದೇಹಕ್ಕೆ ಆರೋಗ್ಯ ಬಹಳನೇ ತುಂಬ ಒಳ್ಳೆಯದು. ಸೊ ಈ ಕಾರ್ಯಕ್ರಮದ ಮೂಲಕ ನಾವು ನಿಂಬೆಹಣ್ಣು ರಸ ಮತ್ತು ಈ ನೆಗಡಿಗೆ ಏನು ಹಾನಿ ಮಾಡೋದಿಲ್ಲ, ಆರೋಗ್ಯಕ್ಕೆ ಒಳ್ಳೆಯದು, ನೆಗಡಿ ಹೋಗುತ್ತೆ ಎಂಬತಕ್ಕಂಥದ್ದನ್ನು ನಾವು ಕಲಿತಾ ಇದ್ದೀವಿ ಅಲ್ವೇ. ಮತ್ತು ಇನ್ನೊಂದು ಒಳ್ಳೆಯ ವಿಷಯ ಈ ನಿಂಬೆಹಣ್ಣು ಬಗ್ಗೆ ಅಂದರೆ, ನಮ್ಮ ಚರ್ಮದಲ್ಲಿ ಕೆಲವು ರ್ಯಾಷಸ್ ಥರ ಬಂದುಬಿಡುತ್ತೆ ಕೆಲವರಿಗೆ, ಅನೇಕ ನವೆ ಅದು ಇದು. ಈ ನಿಂಬೆಹಣ್ಣನ್ನು ಕಟ್ ಮಾಡಿ ಅದನ್ನು ಹಾಕಿ ಸ್ವಲ್ಪ ಹೊತ್ತಾದ್ಮೇಲೆ ಉಗುರು ಬೆಚ್ಚ ನೀರಲ್ಲಿ ತೊಳೆದ್ರೆ ಬಹಳಷ್ಟು ಒಂದು ಏನೋ ಟ್ಯಾಸ್ ಸೂದಿಂಗ್ ಎಫೆಕ್ಟ್ ಏನಂದ್ರೆ, ಹಳ್ಳಿ ಹೆಕ್ಕಳಿಗೆ ಮಣ್ಣು ಆಟಾಡೋರಿಗೆ ಅಂದರೆ ಇದು ಒಳ್ಳೆಯದು ಅಂತ. ತುಂಬ ಒಳ್ಳೆಯದು, ಇಟ್ ಇಸ್ ಅ ವೆರಿ ವೆರಿ ಯುನೋ ಇಟ್ಸ್ ಅ ಗಾಡ್ ಗಿವನ್ ಗಿಫ್ಟ್. ಈ ಚಿಕ್ಕ ಒಂದು ಸಿಂಪಲ್ ನಿಂಬೆಹಣ್ಣಿಂದ ದೇಹದ ಅನೇಕ ಭಾಗಗಳಿಗೆ ಒಳ್ಳೆಯ ಒಂದು ಆರೋಗ್ಯವನ್ನು ನಾವು ಪಡಿತೇವೆ. ಧನ್ಯವಾದಗಳು. ಒಂದು ಸಣ್ಣ ವಿರಾಮಕ್ಕೆ ಹೋಗೋಣ. ಒಂದು ಸಣ್ಣ ವಿರಾಮದ ನಂತರ ಪ್ರಿಯ ವೀಕ್ಷಕರೇ, ನಾನು ನನ್ನ ತಮ್ಮ ಮತ್ತು ನಮ್ಮ ಅತಿಥಿ ಇಲ್ಲೇ ನಿಮಗೋಸ್ಕರ ಕಾಯ್ತಾ ಇರ್ತೀವಿ. ನಮಸ್ಕಾರ ಇನ್ನೊಂದ್ಸಾರಿ ವೀಕ್ಷಕರಿಗೆ. ನಾವು ಕಿತ್ಲೆನ್ ಬಗ್ಗೆ ಮಾತಾಡಿದ್ವಿ, ಈಗ ಇನ್ನೊಂದ್ಸಾರಿ ನಮ್ಮ ಜೊತೆ ಇವರಿದ್ದಾರೆ, ಯಾರು ನಿರಂಜನ್ ಅವರಿದ್ದಾರೆ, ಅವ್ರನ್ನ ಇನ್ನೊಂದ್ಸರಿ ಸ್ವಾಗತ ಸುಸ್ವಾಗತ. ಇವತ್ತು ಕಿತ್ಲೆ ಹಣ್ಣನ ಬಗ್ಗೆ ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಈ ಕಿತ್ಲೆ ಹಣ್ಣನ್ನು ತುಂಬ ಮಕ್ಕಳು ದೊಡ್ಡವರು ಕೂಡ ಎಲ್ಲರೂ ಇಷ್ಟಪಡ್ತಾರೆ. ಇದರಿಂದ ಆರೋಗ್ಯಕ್ಕೆ ಏನಿದೆ? ಆರೋಗ್ಯಕ್ಕಿಂತ ಹೇಳೋಕ್ಕಿಂತ ಮುಂಚೆ ಐ ಜಸ್ಟ್ ವಾಂಟ್ ಟು ಮೇಕ್ ಮೆನ್ಷನ್, ಇದು ನನ್ನ ಒನ್ ಆಫ್ ಮೈ ಫೇವ್ರೆಟ್ ಫ್ರೂಟ್ಸ್. ನಂಗೆ ತುಂಬಾ ಇಷ್ಟ ಆರೆಂಜ್ ಫ್ಲೇವರ್. ಇದು ಬಿಸ್ಕೆಟ್ ಇರ್ಬೋದು, ಕ್ರೀಮ್ ಬಿಸ್ಕೆಟ್ ಅಂದರೆ ಆರೆಂಜ್ ಬಿಸ್ಕೆಟ್ಟು ಯಾವಾಗಲೂ ತಿಂತೀನಿ. ಆಮೇಲೆ ಆರೆಂಜ್ ಜ್ಯೂಸ್ ಕೂಡ. ಮಾರ್ಕೆಟಲ್ಲಿ ನೋಡಬೇಕಾದ್ರೆ ಅನೇಕ ಏನೋ ಫ್ಲೇವರ್ಸು ವೆರೈಟೀಸ್ ಇದೆ. ನಂಗೆ ಆರೆಂಜ್ ಅಂದರೆ ಒಂಥರ ತುಂಬಾ ಇಷ್ಟ. ಈ ಸಿಟ್ರಸ್ ಫ್ರೂಟ್ಸ್ ಬಗ್ಗೆ ನೋಡಬೇಕಾದ್ರೆ ಲೆಮನ್ನು, ಈ ಮೋಸಂಬಿ, ಕಿತ್ಲೆ ಇವೆಲ್ಲ ಹೈ ಇನ್ ವೈಟಮಿನ್ ಸಿ. ಸೊ ಈ ವೈಟಮಿನ್ ಸಿ ಕಂಟೆಂಟು ನಮ್ಮ ದೇಹಕ್ಕೆ ಭಾಳಷ್ಟು ಒಂದು ಲಾಭದಾಯಕವಾದಂಥ ಒಂದು ಅಂಶ. ಈ ವೈಟಮಿನ್ ಸಿಯಿಂದ ಇಟ್ ಹೆಲ್ಪ್ಸ್ ರಿಪೇರ್ ಬ್ರೋಕನ್ ಟಿಶ್ಯೂಸ್,
ಯುನೋ ಇಟ್ ಹೆಲ್ಪ್ಸ್ ಬಿಲ್ಡಿಂಗ್ ಅಪ್. ಸೊ ಒಳಗಡೆ ಏನಾದ್ರೂ ಮುರಿದೋಗ್ಬಿಟ್ಟಿದ್ರೆ ಅದು ಸರಿ ಆಗ್ಬಿಡುತ್ತೆ. ಇವರೆಲ್ಲ ಅಣ್ಣ ತಮ್ಮದಿರ್ತಾರ ಅನ್ಸುತ್ತೆ. ಕಿತ್ತಲೆಹಣ್ಣು ಮೂಸಂಬಿ ಎಲ್ಲ ಅಲ್ವಾ? ಹೌದು ಸರಿ. ಈ ವೈಟಮಿನ್ ಸಿ ಅನ್ನ ಇನ್ನೊಂದು ನೋಡ್ಬೇಕಾದ್ರೆ ಹಲ್ಲಿನ ಒಂದು ತೊಂದರೆ, ಗಮ್ಸ್ ಎಸ್ಪೆಷಲಿ, ಒಂದು ಡಿಸೀಸ್ ಇದೆ ಸ್ಕರ್ವಿ ಅಂತ ಹೇಳಿಬಿಟ್ಟು. ಇದು ವೈಟಮಿನ್ ಸಿ ಅಂಶ ಕಡಿಮೆ ಆದಾಗ ದವಡೆಯಲ್ಲೆಲ್ಲ ಬ್ಲೀಡಿಂಗ್ ಆಗೋದು, ಸ್ವೆಲ್ಲಿಂಗ್ ಆಗೋದು, ಹಲ್ಲಿ ಮೇಲಿರುತ್ತಲ್ಲ ಅದು. ಸೊ ಅದು ಊದ್ಕೊಂಡ್ಬಿಟ್ಟು ತುಂಬಾನೇ ನೋವಾಗುತ್ತೆ ಕೆಲವರಿಗೆ, ಬ್ಲೀಡ್ ಆಗ್ತಾ ಇರುತ್ತೆ. ಸೊ ಇದು ವೈಟಮಿನ್ ಸಿ ಡಿಫಿಷಿಯನ್ಸಿಯಿಂದ. ಇದನ್ನ ಕಂಟ್ರೋಲ್ ಮಾಡಲಿಕ್ಕೆ ವೈಟಮಿನ್ ಸಿ ಪದಾರ್ಥಗಳನ್ನು ತಗೊಳ್ಳೋದು ಒಳ್ಳೇದು. ನಿಂಬೆಹಣ್ಣು ಜ್ಯೂಸ್ ಇರ್ಬೋದು, ಮೂಸಂಬಿ ಇರ್ಬೋದು, ಕಿತ್ಲೆ. ಕಿತ್ಲೆ ಇಟ್ಸ್ ವೆರಿ ಟೇಸ್ಟಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಕಿತ್ಲೆ ನಿಮಗೂ ಇಷ್ಟ ಅಂತ ನೀವು ಹೇಳ್ತಿದ್ದಾರೆ ಸರ್. ಅನೇಕರಿಗೂ ಇಷ್ಟ, ಬಿಕಾಸ್ ಇಟ್ ಇಸ್ ಸ್ವೀಟ್. ಯಾಕಂದರೆ ಇದು ಏನು ಟೇಸ್ಟ್ ಬೇರೆ ಥರ ಇಲ್ಲ, ಕಹಿ ಇಲ್ಲ, ತುಂಬ ಒಳ್ಳೆಯ ಸಿಹಿ ಆದಂಥ, ಆರೋಗ್ಯ ಕೂಡ ತುಂಬ ಒಳ್ಳೆಯ ಆದಂಥ. ಈಗ ನೀವು ಆರೋಗ್ಯ ಅಂತ ಹೇಳಿದ್ರಿ, ಈಗ ಸಾಧಾರಣವಾಗಿ ನಮ್ಗೆ ಗೊತ್ತಿರೋದು ಜ್ಯೂಸ್ ಮಾಡ್ತೀವಿ. ಹೌದು, ಜ್ಯೂಸ್ ಮಾಡ್ಕೊಂಡು ಕುಡಿತೀವಿ, ಅದು ಚೆನ್ನಾಗಿದೆ. ಆರೋಗ್ಯದಲ್ಲಿ ಅಂದರೆ ನಿಮಗೆ ಇದು ಔಷಧಿಯಾಗಿ ಅದಕ್ಕೇನಾದರೂ ನಮಗೆ ಉಪಯೋಗಿಸ್ಬೋದಾ ಏನಕ್ಕೆ? ಹೌದು, ಇದು ಮೆಡಿಸಿನಲ್ ಎಫೆಕ್ಟ್ಸ್ ನೋಡಬೇಕಾದ್ರೆ ಆಯುರ್ವೇದದಲ್ಲೂ ಇದ್ರ ಬಗ್ಗೆ ತುಂಬಾ ಹೇಳಿದ್ದಾರೆ. ಇದು ನಮ್ಮ ಈ ಬ್ಲ್ಯಾಡರ್ ಪ್ರಾಬ್ಲಮ್ಸ್ ಏನಂತೀವಿ, ಯೂರಿನರಿ ಬ್ಲ್ಯಾಡರ್, ಈ ಮೂತ್ರಪಿಂಡ, ಅದರ ಒಂದು ತೊಂದರೆಗಳಿಗೆ ಬಹಳಷ್ಟು ಒಳ್ಳೆಯದಾದಂಥ ಹಣ್ಣು ಇದು. ಈ ಜ್ಯೂಸನ್ನು ಕುಡಿಯೋದಾದರೆ ಯಾವುದೇ ರೀತಿಯಾದಂಥ ಸ್ಟೋನ್ ಇರೋದಿಲ್ಲ, ನಮ್ಮ ಈ ಮೂತ್ರ ಚೆನ್ನಾಗಿ ಹೋಗುತ್ತದೆ, ಫ್ರೀಯಾಗಿ ಫ್ಲೋ ಆಗುತ್ತದೆ. ಆಮೇಲೆ ಇನ್ನೊಂದು ಏನಂದರೆ ಈ ರ್ಯೂಮಟಾಯ್ಡ್ ಪ್ರಾಬ್ಲಮ್, ಕೆಲವರಿಗೆ ಮಂಡಿ ನೋವು, ಅನೇಕವಾದಂಥ ಮೈಕೈ ಜಾಯಿಂಟ್ ಸ್ಪೇನ್, ಬೋನ್ ಸ್ಪೇನ್ ಏನಿದೆ ಅದು ಇರೋದ್ರಿಂದ ಈ ಜ್ಯೂಸ್ ತಗೊಳ್ಳೋದಾದರೆ ಈ ಎಲ್ಲ ನೋವು ಮಾಯ ಆಗುವಂಥದ್ದಾಗಿದೆ. ಆರೆಂಜ್ ಜ್ಯೂಸ್ ಕುಡಿದ್ಬಿಟ್ರೆ ನೀವು ಅದು ತುಂಬ ಒಳ್ಳೆಯದು. ಆಮೇಲೆ ಶಕ್ತಿಯಾಗೂ ನಿಮ್ಮನ್ನ ಇಡುತ್ತೆ. ಯುನೋ ಇಟ್ ಗಿವ್ಸ್ ಟೋನ್ ಆ್ಯಂಡ್ ವೈಟಾಲಿಟಿ ಅಂತ ಹೇಳುತ್ತೆ. ನಾವು ಭಾಳ ಸುಸ್ತಾದಾಗ ಯುನೋ ಫೆಟೀಗ್ ವಿಲ್ ಬಿ ದೇರ್. ನಾವು ಕೆಲಸ ಮಾಡಿ ಸ್ಟ್ರೆಸ್ಸಿಂದ ಏನೋ ಅನೇಕ ಸಾರಿ ವಿ ಫೀಲ್ ವೆರಿ ಟಯರ್ಡ್. ನಮ್ಮ ಸಿಟಿಯಲ್ಲಂತೂ ತುಂಬಾ ಸ್ಟ್ರೆಸ್ಫುಲ್ ಲೈಫ್. ಸೊ ಆರೆಂಜ್ ಜ್ಯೂಸ್ ಇಸ್ ಸಮಥಿಂಗ್ ವಿಚ್ ಯುನೋ ರಿವೈವ್. ಸಿಟಿಲಿ ಅಂತ ಬಿಡಿ, ಕೆಲಸ ಮಾಡಿದ್ರು ಸುಸ್ತೆ. ಹೌದು. ಸೊ ನೀವು ಅಡ್ವರ್ಟೈಸ್ಮೆಂಟಲ್ಲಿ ನೋಡ್ಬೋದು ಅದು ಹೇಳ್ತಾ ಇರ್ತಾರೆ, ಬಟ್ ಇಟ್ಸ್ ಆ್ಯಕ್ಚುಲಿ ಟ್ರೂ. ನಾವು ಬೆಳಿಗ್ಗೆ ಎದ್ದಾಗ ಒಂದು ಗ್ಲಾಸ್ ಆರೆಂಜ್ ಜ್ಯೂಸ್ ಕುಡಿಯೋದಾದರೆ ಯು ವಿಲ್ ಬಿ ರಿಯಲಿ ಫ್ರೆಶ್, ಆ್ಯಕ್ಟಿವ್, ಎನರ್ಜೆಟಿಕ್. ಆ ಒಂದು ಏನೋ ಏನಂತ ಜೋಶ್ ಅನ್ಬೋದು ನಾವು, ಅದು ಬರುವಂಥದ್ದು ನಾವು ಈ ಆರೆಂಜ್ ಜ್ಯೂಸಲ್ಲಿ ನೋಡ್ತೇವೆ. ಇನ್ನೊಂದು ಬಹಳಷ್ಟು ಒಳ್ಳೆಯದೇನೆಂದರೆ ಫಾರ್ ದ ಜಿ ಐ ಟ್ರ್ಯಾಕ್ಟ್. ನಮ್ಮ ಮೊದಲೇ ಹೇಳಿದಾಗ ವೈಟಮಿನ್ ಸಿ ಕುಡಿಯೋದ್ರಿಂದ ನಮ್ಮ ಈ ಜಿ ಐ ಟ್ರ್ಯಾಕ್ಟ್ ಏನಂತೇವೆ, ನಾವು ಊಟ ಮಾಡುವಂಥ ಈ ಪೈಪ್, ಅದೆಲ್ಲ ಬಹಳ ಹೆಲ್ತಿಯಾದ ಕಂಡೀಷನಲ್ಲಿ ಇರುವಂಥದ್ದನ್ನು ನಾವು ನೋಡ್ತೇವೆ. ನೀವು ಇನ್ಮೇಲೆ ಕಾಫಿ ಟೀನ ಬೆಳಗಿನ ಜಾವದಲ್ಲಿ ಕುಡಿಬಾರ್ದು. ಏನಿದ್ರು ಕಿತ್ಲೆಂಡ್ ಜ್ಯೂಸ್ ನಮ್ಮನೇಲಿ ಹೇಳಬೇಕು, ಕಾಫಿ ಟೀ ಅಂತೂ ಮುಟ್ಲೇಬೇಡಿ, ಏನಿದ್ರು ಕಿತ್ಲೆಂಡ್ ಜ್ಯೂಸ್ ಕಲರ್ ಚೇಂಜ್ ಆಗಿ ಕೊಡಿ ಅಂತ. ಹೌದು, ಬೆಳಗ್ಗೆ ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ವೇಸ್ ಟು ಸ್ಟಾರ್ಟ್ ಯುವರ್ ಡೇ ಅಂತ ಹೇಳ್ಬೋದು. ಇನ್ನೊಂದು ಬಹಳ ಒಳ್ಳೆಯ ಏನಂದರೆ ಇಟ್ ಸ್ಟ್ರೆಂಥನ್ಸ್ ಯುವರ್ ಬೋನ್ಸ್ ಆಲ್ಸೋ. ಕೆಲವು ಸ್ಟಡೀಸ್ ನಾವು ನೋಡ್ತೇವೆ ಈ ಕಿತ್ಲೆ ಜ್ಯೂಸನ್ನು ಕುಡಿಯೋದಾದರೆ ನಮ್ಮ ಏನು ಮೂಳೆಗಳು ಅವು ಕೂಡ ಭಾಳಷ್ಟು ಬಲವಾಗಿ ಇರೋದನ್ನು ನಾವು ಕಾಣ್ತೇವೆ. ಆಮೇಲೆ ನಾ ಮೊದಲೇ ನಾ ನಿಂಬೆಹಣ್ಣು ಬಗ್ಗೆ ಹೇಳಿದೆ, ಕಿತ್ಲೆಯನ್ನು ಬಗ್ಗೆನೂ ಹೇಳಬೇಕು. ಏನಂದರೆ ಬ್ಯೂಟಿ ಟ್ರೀಟ್ಮೆಂಟಲ್ಲಿ ಅದು ಇದನ್ನು ಹೌದು ಬ್ಯೂಟಿ ತುಂಬಾ ಯೂಸ್ ಮಾಡ್ತಾರೆ. ನಮ್ಮ ತಾಯಿ ಕೂಡ ನಾನು ಚಿಕ್ಕವನಾಗಿರ್ಬೇಕಾದ್ರೆ ನೋಡ್ತಾ ಇರ್ತೀನಿ, ನಾವೆಲ್ಲ ಕಿತ್ಲೆ ಹಣ್ಣನ್ನು ತಿಂದರೆ ಅವರ ಸಿಪ್ಪೆನ ತೊಗೊಂಡ್ಬಿಟ್ಟು ಜ್ಯೂಸನ್ನು ಮುಖದಲ್ಲೆಲ್ಲ ಹಾಕೋತಾರೆ. ನಾವು ಚಿಕ್ಕವರಾಗಿದ್ದ ಕಿತ್ಲೆ ತಗೊಂಡು ಕಣ್ಣು, ಬಟ್ ಆ್ಯಕ್ಚುಲಿ ಅದು ಹೇಳ್ತಾರೆ ಇಟ್ ಇಸ್ ವೆರಿ ಗುಡ್ ಅಂತ ಹೇಳಿಬಿಟ್ಟು. ಸೊ ಆ ಜ್ಯೂಸನ್ನು ನಾವು ಹಾಕೋಬೋದು. ಇಟ್ ಎಕ್ಸ್ಫೋಲಿಯೇಟ್ ಸ್ಕಿನ್. ನಾವು ಅದೇ ನೀವು ಹೇಳ್ದಂಗೆ ಚರ್ಮಕ್ಕೆ ಹಾಕೊಂಡು ಚೆನ್ನಾಗಿರೋದು, ಕಣ್ಣಿಗೆ ಹಾಕ್ಬಿಟ್ಟು ಇಬ್ರು ಕನ್ನಡ ಹಾಕೊಂಡಿದ್ದೀವಿ. ಸೊ ಆ ಒಂದು ಜ್ಯೂಸನ್ನು ಹಾಕೊಳ್ಳೋದಾದರೆ ಇಟ್ ಎಕ್ಸ್ಫೋಲಿಯೇಟ್ ಸ್ಕಿನ್ ಸೆಲ್ಸ್. ಏನಂದರೆ ನಮ್ಮ ಈ ತ್ವಚೆಯಲ್ಲಿ ಈ ಸೆಲ್ಸ್ ಏನಿದೆ ದಿನ ಅದು ಇಟ್ ಶುಡ್ ಬಿ ರೀಪ್ಲೇಸ್ಡ್. ಸೊ ಈ ಎಕ್ಸ್ಫೋಲಿಯೇಷನ್ ಪ್ರೊಸೆಸ್ನ ಚೆನ್ನಾಗಿ ಮಾಡಿ ಫ್ರೆಶ್ ಯಂಗ್ ಲುಕಿಂಗ್ ಸ್ಕಿನ್ ಅನ್ನ ನಿಮಗೆ ಅಂದ್ರೆ ನಾವು ಅದನ್ನ ಏನು ಸಿಪ್ಪೆನ ತೆಗೆದು ಸುಮ್ಮನೆ ಮೇಲೆ ಹಚ್ಕೊಳ್ಬೇಕಾ ಹೆಂಗೆ ಸುಮ್ಮನೆ ಸುಮ್ಮನೆ ಹಾಗೂ ಮಾಡ್ಬೋದು. ಇನ್ನೊಂದು ವೇ ಅಂದ್ರೆ ಅದನ್ನ ಡ್ರೈ ಮಾಡಿ ಪೌಡರ್ ಮಾಡಿ ಅದನ್ನ ಪೇಸ್ಟ್ ಮಾಡಿಕೊಂಡು ಮುಖಕ್ಕೆ ಹಚ್ಕೋಬಹುದು. ಫೇಸ್ ಪ್ಯಾಕ್ ಓ ಫೇಸ್ ಪ್ಯಾಕ್ ಅಂತಾರಲ್ವಾ. ಆಮೇಲೆ ಇನ್ನೊಂದು ಯಾರಾದರೂ ನಮ್ಮ ಮೂಳೆನ ಮುರಿತೀನಿ ಅಂತ ಹೇಳಿದ್ರೆ ಇಲ್ಲ ನಾನು ಕಿತ್ಲೆಹಣ್ಣು ಜ್ಯೂಸ್ ಕುಡಿತಾ ಇದ್ದೀನಿ ಅಂತ. ಹೌದು, ಅದು ಒಂದಿದೆ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಈ ಯೂರಿಕ್ ಆಸಿಡ್ ಡೆಪಾಸಿಷನ್ ಏನಂದೆ ಕೆಲವರಿಗೆ ಗೌಟ್ ಅನ್ನೋಂತ ಒಂದು ಡಿಸೀಸ್ ಆಗುತ್ತೆ. ಓ, ಇಲ್ಲಿ ಕಾಲತ್ರ ಕಾಲು ಅಥವಾ ಕೈಯಲ್ಲಿ ಕೆಲವು ಜಾಯಿಂಟ್ಸ್ ಅಲ್ಲಿ ತುಂಬಾ ಊದ್ಕೊಂಡು ಬಹಳಷ್ಟು ನೋವು ಆಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಗೌಟ್. ಈ ಒಂದು ಕ್ರಿಸ್ಟಲೈಸೇಷನ್ ಆಗಬಾರ್ದು ಅಂದ್ರೆ ಇಟ್ ಆಕ್ಚುಲಿ ಹ್ಯಾಪನ್ಸ್ ಬಿಕಾಸ್ ಆಫ್ ಕ್ರಿಸ್ಟಲೈಸೇಷನ್ ಆಫ್ ಸಾಲ್ಟ್ಸ್. ಕೆಲವು ಉಪ್ಪುಗಳು ಬಂದು ಹೆಪ್ಪುಗಟ್ಟೋದು. ಸೊ ಅದನ್ನ ತಡೆಗಟ್ಟಲಿಕ್ಕೆ ಬಹಳಷ್ಟು ಒಳ್ಳೆಯ ಒಂದು ಅಂಶ ಈ ಕಿತ್ಲೆ ಹಣ್ಣಿನ ಜ್ಯೂಸ್. ಸೊ ಈ ಗೌಟ್ ಬರ್ತಕ್ಕಂಥವ್ರು ಈ ರೆಡ್ ಮೀಟ್ ಅಂತ ಈ ಬೀಫ್ ಮತ್ತು ಈ ರೀತಿಯಾದ ಮಾಂಸಗಳನ್ನು ಬಾಡೂಟ ತಿನ್ನೋರ್ಗೆ ಕಷ್ಟ.
ಹೌದು, ತುಂಬಾನೇ ಕಷ್ಟ. ಅದ್ರ ಬದಲು ಈ ತರವಾದಂಥ ಜ್ಯೂಸ್ ಕುಡಿಯೋದ್ರಿಂದ, ಸಾಕಷ್ಟು ನೀರು ಕುಡಿಯೋದ್ರಿಂದ ಈ ತರವಾದಂಥ ಈ ರೋಗಗಳನ್ನು ತುಂಬಾನೇ ತಡೆಗಟ್ಬೋದು. ಈಗ ನಿರಂಜನ್ ಅವರೇ, ಈಗ ಕಿತ್ಲೆ ಹಣ್ಣಿನ ರಸನ ಬಗ್ಗೆ ನಾವು ಮಾತಾಡ್ತಿದ್ದೀವಿ, ಈ ಹಣ್ಣಿನ ಬಗ್ಗೆ ಮಾತಾಡ್ತಿದ್ದೀವಿ. ಈಗ ಈ ಹಣ್ಣಿನ ರಸವನ್ನು ನಾವು ತೆಗೆದುಕೊಂಡು ಈ ಅಂಗಡಿಗಳಲ್ಲಿ ಹೋದರೆ ಅದನ್ನು ಬಾಟ್ಲಲ್ಲಿ ಮಾರ್ತಾರೆ ಮತ್ತು ಆ ಬಾಕ್ಸ್ನಲ್ಲಿ ಮಾರ್ತಾರೆ. ಈ ಒಂದು ಹಣ್ಣಿಗೂ ಈ ಕಿತ್ತಲೆ ಹಣ್ಣಿಗೂ, ಫ್ರೆಶ್ ಆಗಿರ್ತಕ್ಕಂಥ ಹಣ್ಣಿಗೂ ಇರತಕ್ಕಂಥ ವ್ಯತ್ಯಾಸ ಏನು? ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಈಗ ನೋಡಿ, ಅನೇಕರಿಗೆ ಹಣ್ಣು ಹಾಗೆ ತಿನ್ನಲಿಕ್ಕೆ ಇಷ್ಟ ಇಲ್ಲ. ಮಕ್ಕಳಿಗೂ ಕೂಡ ಜ್ಯೂಸ್ ಕೊಡಿ, ಚೆನ್ನಾಗಿರೋ ಬಾಟ್ಲಲ್ಲಿ ಡೆಕೋರೇಟಿವಾಗಿ ಕೊಟ್ಟರೆ ತುಂಬ ಚೆನ್ನಾಗಿ ಕುಡಿತಾರೆ. ಆದರೆ ಕಿತ್ತಲೆ ಹಣ್ಣಿನ ರಸ ಕುಡಿ ಅಂದರೆ ಯಾರಿಗೂ ಇಷ್ಟ ಇಲ್ಲ. ಆದರೆ ಮೈ ರೆಕಮೆಂಡೇಶನ್ ಆ್ಯಂಡ್ ಯುನೋ ಎವ್ರಿಬಡಿ ಸೇ, ಸೈಂಟಿಸ್ಟ್ ಸೇ ದಟ್ ದ ಬೆಸ್ಟ್ ನ್ಯೂಟ್ರಿಯೆಂಟ್ಸ್ ಆರ್ ಗಾಟ್ ಫ್ರಮ್ ದ ಫ್ರೂಟ್. ಹಣ್ಣನ್ನು ತೆಗೆದು ತಿನ್ನೋದರಿಂದ, ಅದರ ಆ ಜ್ಯೂಸನ್ನು ನ್ಯಾಚುರಲಾಗಿ ಕುಡಿಯೋದ್ರಿಂದ, ವಿತೌಟ್ ಎನಿ ಶುಗರ್ ಪ್ರಿಸರ್ವೇಟಿವ್ಸ್ ಇಲ್ಲದೆ ಕುಡಿಯೋದನ್ನ ಭಾಳ ಉತ್ತಮ. ಅಂದರೆ ಪ್ಯಾಕೆಟ್ಲಾಗಿ ಕೊಡೋದು ಸರಿ ಇಲ್ಲ ಅಂತೀರ? ಯಾಕಂದರೆ ಅನೇಕ ಸರಿ ಪ್ಯಾಕೆಟಲ್ಲಿ ಹಾಕಿದಾಗ ತುಂಬ ಸಕ್ಕರೆ ಹಾಕ್ತಾರೆ, ಪ್ರಿಸರ್ವೇಟಿವ್ಸ್ ಹಾಕ್ತಾರೆ, ಅದು ತುಂಬ ದಿವಸ ಬರಬೇಕಲ್ಲ, ಅಷ್ಟೊಂದು ತಿಂಗಳಗಟ್ಟೆ ಇಟ್ಕೊಂಡು ಕುಡಿಬೋದು. ಸೊ ಆ ಒಂದು ಅಡಿಟಿವ್ಸಿಂದ ಸ್ವಲ್ಪ ಅದ್ರ ಕ್ವಾಲಿಟಿ ಚೇಂಜ್ ಆಗ್ಬೋದು, ನ್ಯೂಟ್ರಿಯೆಂಟ್ಸ್ ಆರ್ ಲಾಸ್ಟ್. ಯಾಕೆಂದರೆ ಕೇಳ್ತೀನಿ, ಈಗ ನಮ್ಮ ಕಿತ್ತಲೆ ಹಣ್ಣಿನ ರಸನ ತೆಗೆದುಕೊಂಬಿಟ್ರೆ ಜ್ಯೂಸ್ ಅಂಗಡಿನಲ್ಲೂ, ನಮ್ಮ ಮನೆ ಪಕ್ಕದಲ್ಲಿ ಇರ್ತಕ್ಕಂಥ ಜ್ಯೂಸ್ ಅಂಗಡಿಗೆ ಹೋದ್ರು ಅವ್ರು ಹೇಳ್ತಾರೆ 5 ನಿಮಿಷದಲ್ಲಿ ಕುಡಿದ್ಬಿಡಿ, ಇಲ್ಲ ಕಹಿ ಆಗ್ಬಿಡ್ತದೆ ಅಂತ. ಹೌದು ಹೌದು ನೋಡಿ, ಆಗಿರ್ಬೇಕಾದ್ರೆ ಅಷ್ಟೊಂದು ತಿಂಗಳು ಇಟ್ಕೊಳ್ಬೇಕಾದ್ರೆ ಏನೇನು ಆಗ್ಬೋದು? ನೀವು ಪ್ಯಾಕೆಟ್ಲಾಗ ಕೊಡ್ತಾರ ನೋಡಿ, ಈಗ ಅದ್ರಲ್ಲಿ ಹೇಳ್ತಾರ ನಿಜವಾದ ಇದು ರಿಯಲ್ ಆಕ್ಟಿವ್ ಅಂತ ಅದ ಬಂತು ನೋಡಿ, ಅವ್ರು ಹೇಳ್ತಾರ ಇದೆಲ್ಲ ನಿಜವಾದ್ದೇ, ಏನೂ ಇಲ್ಲ, ಯಾವುದನ್ನು ಮಿಕ್ಸ್ ಮಾಡಿಲ್ಲ ಅಂತ ಹೇಳ್ತಾರೆ. ಆಗ ನೀವು ಹೇಳೋ ಲೆಕ್ಕದಲ್ಲಿ ಇದೆಲ್ಲ ಸುಳ್ಳು. ಖಂಡಿತವಾಗ್ಲೂ ಇದ್ರ ಬಗ್ಗೆ ಇನ್ನೂ ಚರ್ಚೆ ಮಾಡೋಣ. ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಈ ಚರ್ಚೆ ಮುಂದುವರಿಯುತ್ತೆ. ಇನ್ನೊಂದು ಹಣ್ಣೊಂದಿಗೆ ಮುಂದಿನ ಭಾಗದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇವೆ. ವೆಲ್ಕಮ್ ಬ್ಯಾಕ್, ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಈ ಭಾಗದಲ್ಲಿ ಇನ್ನೊಂದು ಹಣ್ಣು ಬಗ್ಗೆ ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ನಿಮ್ಗೆ ಯಾವ ಹಣ್ಣು ಇಷ್ಟ ನಿಮಗೆ? ನಮ್ಮೂರಲ್ಲಿ ನನಗೆ ಯಾವ್ದು ಇಷ್ಟ ಅಂತ ಹೇಳೋದಕ್ಕೆ ಮುಂಚೆ ಏನು ಹೇಳ್ತೀವಿ ಅಂದರೆ, ಯಾರು ಒಬ್ಬರು ಸ್ವಲ್ಪ ಕಲರಾಗಿದ್ದರೆ ಪರಂಗಿ ಹಣ್ಣ ಕೆಂಪುಗಳನ್ನ ನೋಡುವಂತಾರೆ. ಸೊ ಹಂಗೆ ಈಗ ಯಾಕೆ ನಾವು ಪರಂಗಿ ಹಣ್ಣ ಬಗ್ಗೆ ಮಾತಾಡಬಾರ್ದು? ಓ ವೆರಿ ಗುಡ್. ಪರಂಗಿ ಹಣ್ಣು, ಪಪಾಯ ಅಂತ ನಾವು ಕರಿತೀವಿ ಇಂಗ್ಲೀಷ್ನಲ್ಲಿ. ನನಗೂ ಅಷ್ಟಾಗಿ ಇಷ್ಟ ಆಗೋದಿಲ್ಲ ಆ್ಯಕ್ಚುಲಿ ಅದು ತಿನ್ನೋಕ್ಕೆ. ಆದರೆ ಈ ನಡುವೆ ತಿನ್ನಕ್ಕೆ ಶುರು ಮಾಡಿದ್ದೀನಿ. ಮಕ್ಕಳಿಗೂ ತುಂಬ ಜನಕ್ಕೆ ಪರಂಗಿ ಹಣ್ಣಂದರೆ ಇಷ್ಟ ಆಗೋದಿಲ್ಲ. ಹೇಳಿ, ಇದರಿಂದ ಯಾವ್ಯಾವ ಒಳ್ಳೆತನ ಇದೆ? ಓ, ಇದರಲ್ಲೂ ಕೂಡ ಪಟ್ಟಿ ಮಾಡಲಿಕ್ಕೆ ಹೋದರೆ ತುಂಬ ಏನು ಒಂದು ದೊಡ್ಡ ಲಿಸ್ಟೇ ಮಾಡಿಬಿಡ್ಬೋದು ಪರಂಗಿ ಹಣ್ಣಲ್ಲಿರೋ ಏನೋ ಬೆನಿಫಿಟ್ಸನ್ನು. ನಮ್ಮ ಮಮ್ಮಿ ಯಾವಾಗಲೂ ಹೇಳ್ತಾ ಇರ್ತಾರೆ, ಏನೋ ಈ ಪರಂಗಿ ಹಣ್ಣಿಂದಲೇ ನಾನು ಈ ಕಲರ್ ಬಂದಿದ್ದೀನಿ ಅಂತ. ಏನೋ ನಮ್ಮ ತಂದೆ ಸ್ವಲ್ಪ ಡಾರ್ಕ್, ಮಮ್ಮಿ ಸ್ವಲ್ಪ ಕಲರ್ ಇದ್ದಾರೆ. ಸೊ ಅವ್ರು ಚಿಕ್ಕವ್ರು ಇರಬೇಕಾದ್ರೆ ಅವ್ರ ತಂದೆ ತುಂಬಾ ಪರಂಗಿ ಹಣ್ಣು ಇದೆಲ್ಲ ಏನೋ ದಾಳಿಂಬೆ ಏನೋ ಆ್ಯಪಲ್ ಅದೆಲ್ಲ ಕೊಟ್ಬಿಟ್ಟು ಬೆಳೆಸಿದ್ದಾರೆ. ಸೊ ಅದಕ್ಕೋಸ್ಕರ ಹಣ್ಣಿಂದಾನೆ ನೋಡು ನನಗೆ ಕಲರ್. ನಾನು ಹೇಳೋದ್ರಲ್ಲಿ ಯಾವುದು ಸುಳ್ಳಾಂಶ ಇಲ್ಲ, ಪರಂಗಿ ಹಣ್ಣು ಕೆಂಪುಗಳೆ ಅಂತ ಹೇಳೋದ್ರಲ್ಲಿ ಯಾವುದು ಸುಳ್ಳೇ ಇಲ್ಲ ಬಿಡಿ. ನೀವೇನ ಅಂತೀರ? ನಮ್ಮ ತಾಯಿ ಇಬ್ರು ಪರಂಗಿ ಹಣ್ಣು ತಿಂದಿಲ್ಲ ಅಂತ. ತಿಂದಿಲ್ಲ, ನಿಜ ನಿಜ. ಅದು ಅಫ್ಕೋರ್ಸ್ ಇಟ್ ಇಸ್ ವೆರಿ ಬೆನಿಫಿಷಿಯಲ್, ಯಾಕಂದ್ರೆ ಅಲ್ಲಿರೋ ಅದರಲ್ಲಿರೋ ಅಂಶ ಇಟ್ ಹೆಲ್ಪ್ಸ್ ಇನ್ ಗೆಟಿಂಗ್ ಗುಡ್ ಸ್ಕಿನ್. ಈ ಪರಂಗಿ ಹಣ್ಣನ್ನು ಹೆಚ್ಚಾಗಿ ಸೇವನೆ ಮಾಡೋದ್ರಿಂದ ನಮ್ಮ ಸ್ಕಿನ್ನು ತುಂಬಾ ಯೂತ್ಫುಲ್ ಆಗಿ ಯಂಗ್ ಲುಕಿಂಗ್ ಆಗಿರೋದನ್ನು ನಾವು ಕಾಣ್ತೇವೆ. ನಿರಂಜನರು, ಈಗ ನನಗೂ ಇವ್ರಿಗೂ ಸೇರಿ ಸಂಬಂಧಪಟ್ಟಂಗೆ ಈಗ ನಮಗೆ ವಯಸ್ಸಾಗ್ತಾ ಇದೆ, ಮದುವೆ ಬೇರೆ ಆಗಿಬಿಟ್ಟಿದೆ. ನೀವು ಹೇಳಿದ್ರಿ ಸ್ಕಿನ್ ಎಲ್ಲ ಚೆನ್ನಾಗಿರ್ತದೆ ಅಂತ, ಇವಾಗಲೂ ಸೇವನೆ ಮಾಡಿದ್ರೆ ಅದು ಏನಾದ್ರು ಚೆನ್ನಾಗಾಗ್ಲಿಕ್ಕೆ ಚಾನ್ಸ್ ಇದೆ? ಅದಕ್ಕೆ ಏಜ್ ಲಿಮಿಟ್ ಏನಿಲ್ಲ. ಈಗ ನೋಡಿ, ನೀವು ಇನ್ನೊಂದು 20 ವರ್ಷ ಆದಮೇಲೆ ತೊಗೊಂಡ್ರು ಇಟ್ ಹೆಲ್ಪ್ಸ್ ಚೇಂಜ್, ಆದಷ್ಟು ಇಟ್ ಕೀಪ್ಸ್ ಯುವರ್ ಸ್ಕಿನ್ ಗುಡ್. ಸೊ ಇವಾಗ ಪರಂಗಿ ಹಣ್ಣು ಚರ್ಮಕ್ಕೆ ತುಂಬ ಒಳ್ಳೇದು ಅಂತ ಹೇಳ್ತೀರಾ? ಹೌದು. ಇನ್ನೊಂದು ಈ ಬ್ಯೂಟಿ ಟ್ರೀಟ್ಮೆಂಟ್ ಇಂದ ಅದು ಇದೆ, ಅದನ್ನ ಲಾಸ್ಟ್ ಹೇಳೋಕ್ಕಿಂತ ಮೊದಲೇ ಹೇಳ್ಬಿಡ್ತೀನಿ ಇವಾಗ. ಯಾಕಂದರೆ ನಾವು ಬೇರೆ ಹಣ್ಣುಗಳನ್ನು ನೋಡೋದಾದರೆ ಅನೇಕ ಬ್ಯೂಟಿ ಟ್ರೀಟ್ಮೆಂಟಿಗೆ ಯೂಸ್ ಮಾಡ್ಬೋದು. ಸೊ ಇದನ್ನು ಕೂಡ ಜನರು ಪಪ್ಪಾಯ ಹಾಗೆ ಅದನ್ನು ಆ ಸಿಪ್ಪೆ ಆದರೂ ಇರ್ಬೋದು ಅಥವಾ ಹಣ್ಣನ್ನು ಮ್ಯಾಶ್ ಮಾಡಿ ಮೊಕ್ಕದಲ್ಲಿ ಹಚ್ಕೊಳ್ಳೋದಾದರೆ ಇಟ್ ರಿಮೂವ್ಸ್ ಟ್ಯಾನ್, ಅದೊಂದು ಈ ಬಿಸಿಲಲ್ಲಿ ಹೋಗಿ ಸ್ವಲ್ಪ ಕಪ್ಪಾದರೆ ಅದು ತೆಗೆಯುತ್ತೆ. ಇನ್ನೊಂದು ಈ ಸ್ಪಾಟ್ಸು ರಿಂಕಲ್ಸ್ ಏನಿದೆ ಅದನ್ನೆಲ್ಲವನ್ನು ತೆಗೆದು ಸ್ಕಿನ್ನನ್ನು ಒಂಥರ ಗ್ಲೋ ಕೊಡುತ್ತೆ ಅಂತ ಈ ಬ್ಯೂಟಿಷಿಯನ್ಸ್ ಹೇಳ್ತಾರೆ. ಅದಕ್ಕೆ ವಯಸ್ಸಾಗೋದಿಲ್ಲ ತಿಂದರೆ ಆಗ್ತದೆ ಅಂದರೆ ಅದು ಆದರೂ ಗೊತ್ತಾಗಲ್ಲ ಅನಿಸುತ್ತೆ ಅಷ್ಟು. ಹೌದು, ನನಗೆ ಅರ್ಥ ಆಗಿರೋದು ಈ ಸ್ವಲ್ಪ ಹೊತ್ತಿನಲ್ಲಿ ದೇವರು ನಮ್ಮ ಸ್ವಾಮಿ ಈ ಹಣ್ಣುಗಳಿಂದಲೇ ನಮ್ಮ ಚರ್ಮಕ್ಕೆಲ್ಲ ಒಳ್ಳೆಯದಾಗ ರೀತಿಯಲ್ಲಿ ಕೊಟ್ಟಿದ್ದಾರೆ. ಅದಲ್ಲದೆ ಹೊರಗಡೆ
ಒಳ್ಳೇದಲ್ಲದೆ ನಮ್ಮ ಶರೀರ ಒಳಗೆ ಏನಕ್ಕಾರು ಒಳ್ಳೇದಕ್ಕಿದೆಯಾ? ಹೌದು, ತುಂಬಾನೇ ಒಂದು ಒಳ್ಳೆಯ ಹಣ್ಣು ಇದು. ಯಾಕಂದರೆ ಇಟ್ ಕೀಪ್ಸ್ ಯುವರ್ ಜಿ ಐ ಸಿಸ್ಟಮ್ ವೆರಿ ಕ್ಲೀನ್. ಈಗ ನೋಡಿ, ನಾವು ಮೋಷನ್ಗೆ ತೊಂದರೆ ಆದರೆ ಕೆಲವರಿಗೆ ಕಾನ್ಸ್ಟಿಪೇಷನ್ ತೊಂದರೆ ಇರುತ್ತೆ, ಮಲಬದ್ಧತೆ. ಸೊ ಅದಕ್ಕೆ ಈ ಹಣ್ಣು ತುಂಬಾನೇ ಒಳ್ಳೇದು. ಇದು ತಗೊಳ್ಳೋದ್ರಿಂದ ಇಟ್ ಆಕ್ಟ್ಸ್ ಆಸ್ ಎ ಮೈಲ್ಡ್ ಲ್ಯಾಕ್ಸೇಟ್. ಈಗ ನಮ್ಮ ಮಕ್ಕಳು ಬೆಳಗಿನ ಜಾವದಲ್ಲಿ ಇದೊಂದು ದೊಡ್ಡ ತೊಂದರೆ, ಬಂದು ಕೂತ್ಕೋಪ್ಪ ಮಾಡಪ್ಪ ಮಾಡಪ್ಪ ಅನ್ನೋದು. ಅಯ್ಯೋ, ಭಾರಿ ತೊಂದರೆ. ನಂಗೆ ಇನ್ನೂ ಸ್ಟಾರ್ಟ್ ಆಗಿಲ್ಲ, ನಿಮ್ಗೆ ಅನುಭವ ಇರಬೇಕು. ನನ್ನ ಮಗನಿಗೆ ಆವಾಗವಾಗ ಈ ಮಲಬದ್ಧತೆ ಶುರು ಆಗ್ಬಿಡ್ತದೆ. ಆದರೆ ಹಣ್ಣು ತಿನ್ನು ಅಂದರೆ ಹಣ್ಣು ತಿನ್ನೋದಿಲ್ಲ. ಆದರೆ ಈ ರೀತಿಯಾಗಿ ಪರಂಗಿ ಹಣ್ಣನ್ನು ತಿಂದಾಗ ಅಥವಾ ಅದನ್ನು ಜ್ಯೂಸ್ ಮಾಡಿ ಕುಡಿದಾಗ ಈ ಮಲಬದ್ಧತೆ ಹೋಗುತ್ತೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವು ಮಕ್ಕಳಿಗೆ ಕೊಡಬೇಕು. ಇದನ್ನಲ್ಲಿ ಜ್ಯೂಸ್ ಮಾಡ್ಬೋದಾ ಸರ್? ಹೌದು, ಅಫ್ಕೋರ್ಸ್. ನೀವು ಜ್ಯೂಸ್ ಅಂಗಡಿಯಲ್ಲಿ ಹೋದ ಕೇಳಿದ್ರು ಪಪ್ಪಾಯ ಮಿಲ್ಕ್ ಅಥವಾ ಪಪ್ಪಾಯ ಜ್ಯೂಸ್ ಅಂತ ಕೊಡ್ತಾರೆ, ಭಾಳ ಒಳ್ಳೆಯ ಜ್ಯೂಸ್ ಅದು. ನಾನು ನೋಡಿದ್ರೆ ಆಸ್ಪತ್ರೆ ಆಚೆ ಕಟ್ ಮಾಡಿ ಮಾರ್ತಾರೆ, ಜ್ಯೂಸ್ ಮಾಡೋದು ನೋಡಿಲ್ಲ, ಅದಕ್ಕೆ ಕೇಳಿದೆ. ಗೊತ್ತಿಲ್ಲ, ಇದು ಜ್ಯೂಸ್ ಸಿಗುತ್ತೆ ಅನೇಕ ಕಡೆ, ಅದು ತುಂಬಾ ಒಳ್ಳೆಯದು. ಇನ್ನೊಂದು ಬಹಳಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಏನು ಈ ಪಪ್ಪಾಯ ಬಗ್ಗೆ ಅಂತ ಹೇಳಿದ್ರೆ, ಇದು ಇಟ್ ಇಸ್ ಆಲ್ಸೋ ಥಾಟ್ ಟು ಕ್ಯೂರ್ ಕ್ಯಾನ್ಸರ್, ಕಿಲ್ ಕ್ಯಾನ್ಸರ್ ಸೆಲ್ಸ್, ಕ್ಷಯ. ಇದು ಗೊತ್ತೇ ಇರಲಿಲ್ವಲ್ಲ. ಸೊ ಈ ಕ್ಯಾನ್ಸರನ್ನು ಫೈಟ್ ಮಾಡುವಂಥ ಶಕ್ತಿ ಈ ಪಪ್ಪಾಯಲ್ಲಿದೆ. ಸೊ ಈ ಪಪ್ಪಾಯನ ಕೆಲವರು ಇದನ್ನು ಬಿಸಾಕಿ, ಸಿಪ್ಪೆನ ಬಿಸಾಕಿ, ಅದನ್ನು ಏನೋ ಫ್ರೂಟನ್ನು ತಿಂದು ಅನೇಕ ಪಾರ್ಟ್ಸನ್ನು ಯೂಸ್ ಮಾಡ್ತಾರೆ. ಈ ಲ್ಯಾಟೆಕ್ಸ್ ಕೂಡ, ಈಗ ನೋಡಿ, ಮರನ ಅಥವಾ ಕಡ್ಡಿನ ಮುರಿದಾಗ ಒಂಥರ ಹಾಲು ಬರುತ್ತೆ ಅದನ್ನು ತೊಗೊಂಡು ಕೂಡ ಅನೇಕ ಏನೋ ರೋಗಗಳಿಗೆ ಅದನ್ನು ಆಯುರ್ವೇದದವ್ರು ಯೂಸ್ ಮಾಡ್ತಾರೆ. ಇನ್ನೊಂದು, ಈ ಪಪ್ಪಾಯ ಎಲೆಗಳು ಇದನ್ನು ಈಗ ಕಂಡುಹಿಡಿತಾರೆ. ನಮ್ಮ ಸುತ್ತಮುತ್ತ ಇರುವಂಥ ಒಂದು ಭಯಂಕರ ರೋಗ ಏನಂದರೆ ಡೆಂಗಿ ಜ್ವರ. ಹೌದು. ಸೊ ಇದಕ್ಕೆ ಇದು ಬಹಳಷ್ಟು ಒಳ್ಳೆಯ ಉಪಶಮನ ಅಂತ ನಾವು ನೋಡ್ತೇವೆ. ಈಗ ಡೆಂಗ್ಯೂ ಜ್ವರಕ್ಕೆ ನೀವು ಹೇಳಿದ್ರಿ, ನನಗೆ ಒಂದು ಡೌಟ್ ಏನು ಅಂದರೆ, ಈ ಎಲೆನ ಹೆಂಗೆ ನೀರಲ್ಲಿ ಹಾಕಿ ಕಾಯಿಸಿ ಮಾಡಬೇಕಾ ಅಥವಾ ಅದನ್ನು ರಸನ ಹಂಗೆ ಹಿಂಡು ತೆಗಿಬೇಕು? ಈ ರಸ ಹಿಂಡು ತಗೊಂಡ್ರೆ ಕಾನ್ಸಂಟ್ರೇಷನ್ ವಿಲ್ ಬಿ ವೆರಿ ಹೈ. ನೀರಲ್ಲಿ ಹಾಕೋದು ಅದು ಬೆಸ್ಟ್. ಸೊ ಅದು ಕ್ರಶ್ ಮಾಡಿ ಆ ರಸವನ್ನು ಹಾಗೆ ಕುಡಿಯೋದು ಬಹಳಷ್ಟು ಉತ್ತಮ ಅಂತ. ಈ ಡೆಂಗಿ ಜ್ವರ ಬಂದಿರತಕ್ಕಂಥವ್ರು ಈ ಪರಂಗಿ ಹಣ್ಣಿನ ಎಲೆಯನ್ನು ಉಪಯೋಗಿಸ್ಬಹುದು. ಅದಕ್ಕೆ ಮೇಲಾಗಿ ನಿಮ್ಮ ವೈದ್ಯಕೀಯರು ಏನು ಹೇಳ್ತಾರೆ ಅದನ್ನು ಕೂಡ, ಆ ಸಲಹೆಯನ್ನು ಕೂಡ ನೀವು ಕೇಳಬೇಕು. ಬರೀ ಈ ಪರಂಗಿ ಹಣ್ಣು ಎಲೆಯನ್ನು ಉಪಯೋಗಿಸಿ ಇತ್ಯಾದಿಗಳನ್ನು ಮಾಡಿ ಇದು ನಮಗೆ ಸರಿಯಾಗಲಿಲ್ಲ ಅನ್ನೋದಕ್ಕಿಂತ ವೈದ್ಯಕೀಯರು ಏನು ಹೇಳ್ತಾರೆ ಅನ್ನತಕ್ಕಂಥದ್ದು ಕೂಡ ತುಂಬ ಮುಖ್ಯವಾಗಿರ್ತಕ್ಕಂಥ. ಹೌದು, ಒಳ್ಳೆ ಪಾಯಿಂಟ್ ಹೇಳಿದ್ರೆ, ಯಾಕಂದರೆ ಇದನ್ನೇ ತೊಗೊಂಡ್ಬಿಟ್ಟು ಇದರಲ್ಲಿ ನಾವು ಡೆಂಗಿ ಜ್ವರನ ಕ್ಯೂರ್ ಮಾಡ್ತೀವಿ, ಡಾಕ್ಟರ್ಸ್ ಏನೂ ಮಾಡಲಿಕ್ಕಾಗಲ್ಲ ಅಂತ ಹೇಳ್ತಾರೆ. ಸೊ ದೇ ಹ್ಯಾವ್ ಟು ಡೂ ಇಟ್ ಸೈಮಲ್ಟೇನಿಯಸ್ಲಿ. ಮತ್ತೊಂದು, ಇನ್ನೊಂದು ಒಳ್ಳೆಯ ವಿಷಯ ಈ ಪರಂಗಿ ಹಣ್ಣಿನ ಬಗ್ಗೆ ಏನಂತ ಹೇಳಿದ್ರೆ, ಇಟ್ ಸಮ್ಟೈಮ್ಸ್ ಯುನೋ ಇಟ್ಸ್ ಯೂಸ್ಡ್ ಇನ್ ದ ಟ್ರೀಟ್ಮೆಂಟ್ ಆಫ್ ಟಿ ಬಿ. ಈ ಟಿ ಬಿ ಟ್ಯೂಬರ್ಕ್ಯುಲೋಸಿಸ್ ಏನಂತೇವೆ ಅದು ಬಂದಾಗ ಕೂಡ ಈ ಹಣ್ಣು ಇಟ್ ಕಿಲ್ಸ್ ದಿಸ್ ಮೈಕೋ ಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೈ, ಆ ಬ್ಯಾಕ್ಟೀರಿಯಾ ವಿಚ್ ಕಾಸಸ್ ಟಿ ಬಿ. ಸೊ ಇದರಿಂದ ಒಂದು ಒಳ್ಳೆಯ ಅಂಶವನ್ನು ನೋಡಿ. ಹಳ್ಳಿ ಕಡೆ ಟಿ ಬಿ ಬಂದರೆ ಇದು ಇದ್ರ ಬಗ್ಗೆ ಅಷ್ಟು ಗೊತ್ತೇ ಇಲ್ಲ, ಸುಮ್ಮನೆ ಡಾಕ್ಟರ್ ತೋರಿಸ್ತಾರೆ, ತಗೋಬರ್ತಾರೆ, ಮನೆಗೆ ಇರ್ತಾರೆ. ಹೌದು. ಇನ್ನೊಂದು ಏನು ಗೊತ್ತಾಯಿತು ಅಂದರೆ ನನಗೆ, ಪರಂಗಿ ಹಣ್ಣು ಹಣ್ಣು ಮಾತ್ರ ಅಲ್ಲ, ಅದ್ರದ್ದು ಮರ ಎಲೆ ಇದ್ರೆ ನಾವೆಲ್ಲ ಸುಮ್ಮನೆ ಎಲೆದು ಅದು ಕಡ್ಡಿ ಇಟ್ಕೊಂಡು ಸುಮ್ಮನೆ ಪೀಪಿ ಥರ ಊದ್ಕೊಂಡು ಆಟ ಆಡ್ತಿದ್ವಿ. ನಾವು ಅದನ್ನ ಸ್ವರ್ಡ್ ಫೈಟಿಂಗ್ ಯೂಸ್ ಮಾಡ್ತೀವಿ, ಅದಕ್ಕೆ ಕತ್ತಿ ಅಲ್ಲಿ ಯೂಸ್ ಮಾಡಿ ಆಟ ಆಡ್ತಿದ್ವಿ. ಬಟ್ ಅದರಲ್ಲಿರುವ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ಇನ್ನೊಂದು, ಈ ಲೇಟೆಸ್ಟ್ ಸ್ಟಡೀಸ್ ಏನು ಹೇಳುತ್ತೆ ಅಂದರೆ, ಈ ಪರಂಗಿ ಹಣ್ಣಿನ ಒಂದು ಈ ಹಣ್ಣನ್ನು ಮ್ಯಾಶ್ ಮಾಡಿ ಯಾವುದೇ ಕಟ್ಸ್ ಆಗಿರ್ಬೋದು, ಅಲರ್ಜಿ ಆಗಿರ್ಬೋದು, ಸ್ಕಿನ್ಗೆ, ಅದಕ್ಕೆ ಹಾಕಿದ್ರು ತುಂಬಾ ಒಳ್ಳೆಯದು ಅಂತ ನೋಡ್ತೇವೆ. ಬಿಕಾಸ್ ಇಟ್ ಆಲ್ಸೋ ಇಸ್ ಗಾಟ್ ಯುನೋ ಮೈಲ್ಡ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್. ಸೊ ಈ ಹಣ್ಣನ್ನು ಯಾವುದೇ ಕಟ್ ಅಥವಾ ಅಲರ್ಜೀಸ್, ಸ್ಕಿನ್ ರ್ಯಾಶಸ್, ಅದಕ್ಕೆ ನಾವು ಲೇಪನ ಮಾಡೋದಾದರೆ ಭಾಳ ಒಳ್ಳೆಯ ಉಪಶಮನವನ್ನು ನಾವು ಪಡೆಯೋದು. ಇದರಲ್ಲಿ ಏನು ತೊಂದರೆ ಇದೆ, ನಾನು ನೋಡಿರ್ತಕ್ಕಂಥದ್ದು ಪರಂಗಿ ಹಣ್ಣಲ್ಲಿ ಕತ್ತರಿಸ್ಬಿಟ್ಟು ತುಂಬ ಹೊತ್ತು ಇಡೋಕ್ಕಾಗೋದಿಲ್ಲ. ಒಂದು 1 hour 2 hour ಆಗಿದ ತಕ್ಷಣ ಒಂಥರ ಆಗಿಬಿಡ್ತದೆ. ಫ್ರಿಜ್ಜಲ್ಲಿ ಇಟ್ಟರು ಅದೊಂಥರ ಅದರದ ಒಂದು ಭದ್ರತೆ ಹೋಗ್ಬಿಡ್ತದೆ. ಆದರೂ ಈ ಒಂದು ಹಣ್ಣಲ್ಲಿ ಇಷ್ಟು ಒಂದು ಒಳ್ಳೆತನ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ. ನಿರಂಜನ್ ಅವರು, ಬೇರೆ ಏನಾದರೂ ಇದೆಯಾ ಇದರಲ್ಲಿ? ಹೌದು, ಇನ್ನೊಂದು ಏನಂತ ಹೇಳಿದ್ರೆ, ಈಗ ಗಂಟಲು ನೋವು, ಬ್ರಾಂಕೈಟಿಸ್ ಅಂತ ಏನೇಳ್ತೇವೆ, ಅನೇಕ ರೆಸ್ಪಿರೇಟ್ರಿ ಪ್ರಾಬ್ಲಮ್ಸ್ ಏನಿದೆ ಅವುಗಳಿಗೂ ಕೂಡ ಈ ಪಪ್ಪಾಯ ಅಥವಾ ಪರಂಗಿ ಹಣ್ಣು ತುಂಬಾ ಉಪಶಮನವನ್ನು ನೀಡುವಂಥದ್ದಾಗಿದೆ. ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀರಾ ನಿರಂಜನ್ ಅವರೇ, ನಮಸ್ಕಾರ. ಪ್ರಿಯ ವೀಕ್ಷಕರೇ, ಇನ್ನೂ ಮಾಹಿತಿಗಳು ಬೇಕಾದರೆ ಕಾರ್ಯಕ್ರಮದ ಅಂತ್ಯಮದಲ್ಲಿ ಬರತಕ್ಕಂಥ ವಿಳಾಸಕ್ಕೆ ನೀವು ಪತ್ರಗಳನ್ನು ಬರೀಬೋದು. ದೇವರು ನಿಮ್ಮನ್ನು ನಿಮ್ಮ ಆರೋಗ್ಯವನ್ನು ಆಶೀರ್ವದಿಸಲಿ.